ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸುಕ್ಡಿ ಮಾಡೋಣ. ಇದು ಗುಜರಾತಿ ಡಿಶ್ಶು. ಗುಡ್ ಪಾಪಡಿ ಅಂತಾರೆ, ಸುಕ್ಡಿ ಅಂತಾರೆ. ಇದು ಗೋಧಿ ಹಿಟ್ಟಲ್ಲಿ ಬರ್ಫಿ ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 3/4 ಕಪ್ಪು ತುಪ್ಪ ತೆಗೆದಿಟ್ಕೊಂಡಿದ್ದೀನಿ, 1.5 ಕಪ್ಪು ಗೋಧಿ ಹಿಟ್ಟು, 1 ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ, ಒಣ ಶುಂಠಿ ಪೌಡರ್, 1 ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ, ಬಾದಾಮ್ ಗೋಂದು ಇದು 2-3 ಸ್ಪೂನು, ಬೆಲ್ಲ 1 ಕಪ್ಪು, ಈಗ 1 ಪ್ಯಾನಿಗೆ ಬಾದಾಮ್ ಗೋಂದು ಹಾಕ್ತಾ ಇದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದು ಹೀಗೆ ಹುರ್ಕೊಳ್ಳೋಣ. ಸ್ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳೋಣ. ನೋಡಿ, ಹೀಗೆ ಇದು ಉರಿತಾ ಉರಿತಾ ಚೆನ್ನಾಗಿ ಪುರಿ ಥರ ಬರುತ್ತೆ, ಮೊರಮೊರ ಅಂತ ಬರುತ್ತೆ. ನೋಡಿ ಹೀಗೆ ಎಷ್ಟು ಚೆನ್ನಾಗಿದು ಬರ್ತಾ ಇದೆ ನೋಡಿ. ಈಗ ಇದನ್ನು 1 ಬಟ್ಲಲ್ಲಿ ತೆಗೆದುಕೊಳ್ಳೋಣ. ಅದೇ ಬಾಣಲಿಯಲ್ಲಿ ಇರೋ ತುಪ್ಪ ಎಲ್ಲ ಹಾಕ್ಬಿಡೋಣ. ತುಪ್ಪ ಕರಗಿದ ಮೇಲೆ ಗೋಧಿ ಹಿಟ್ಟು ತೆಗೆದಿಟ್ಕೊಂಡಿದ್ವಲ್ಲ, ಆ ಗೋಧಿ ಹಿಟ್ಟು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಮೀಡಿಯಂ ಫ್ಲೇಮಲ್ಲಿಟ್ಟು ಹೀಗೆ ಉರಿತಾ ಇರಬೇಕು. ನೋಡಿ, ಫಸ್ಟ್ ತುಪ್ಪ ಎಲ್ಲ ಕುಡಿದು ಬಿಡುತ್ತೆ ಗೋಧಿ ಹಿಟ್ಟು, ಆಮೇಲೆ ಹುರಿತಾ ಹುರಿತಾ ಅದು ಬಿಟ್ಕೊಳ್ಳುತ್ತೆ. ನೋಡಿ, ಹೀಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಈ ರೀತಿ ಹುರಿಯೋಣ. ನೋಡಿ, ತುಪ್ಪ ಎಲ್ಲ ಕುಡ್ಕೊಂಡ್ಬಿಟ್ಟಿದೆ. ಈಗ ಇದನ್ನು ಉರಿತಾ ಇರೋಣ ಹೀಗೆ. ನೋಡಿ, ಹೀಗೆ ನೋಡಿ ತುಪ್ಪ ಬಿಡ್ತಾ ಇದೆ, ಸ್ವಲ್ಪ ಲೂಸ್ ಆಗಿದೆ. ಇದು ಸ್ವಲ್ಪ ರೋಸ್ ಕಲರ್ ಬಂದ ಮೇಲೆ ಬೆಲ್ಲ ಹಾಕ್ತಾ ಇದ್ದೀನಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿದು ಬೆಲ್ಲ ಮಿಕ್ಸ್ ಆಗ್ತಾ ಇದೆ. ಈಗ ಇದರಲ್ಲಿ ಬಾದಾಮ್ ಗೋಂಡು ಸ್ವಲ್ಪ ಅರ್ಧಂಬರ್ಧ ಪೌಡರ್ ಮಾಡಿಬಿಟ್ಟು ಅದು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ, ಶುಂಠಿ ಪುಡಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬರ್ಫಿ ಟ್ರೇಗೆ ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ ತುಪ್ಪದಿಂದ, ಅದರಲ್ಲಿ ಇದು ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ನೋಡೋಕ್ಕೆ ಉದುರುದ್ರಾಗೆ ಇದೆ, ಆದರೆ ಇದು ತಣ್ಣಗಾದ ಮೇಲೆ ಚೆನ್ನಾಗಿ ಬರ್ಫಿ ಬರುತ್ತೆ, ಭಯ ಪಡೋ ಮಾತಿಲ್ಲ. ನೋಡಿ, ಹೀಗೆ ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಕಪ್ಪು ತಗೊಂಡು ಸೆಟ್ ಮಾಡ್ಕೊಳ್ಳೋಣ ಹೀಗೆ. ನೋಡಿ ಎಷ್ಟು ಚೆನ್ನಾಗಿದು ಸೆಟ್ ಆಗ್ತಾ ಇದೆ. 1-10 ನಿಮಿಷದಲ್ಲೇ ಇದು ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈಗ ಬರ್ಫಿ ಕಟ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಕ್ವಯರ್ ಪೀಸ್ ಮಾಡ್ತಾ ಇದ್ದೀನಿ. ನೋಡಿ, ಬರ್ಫಿ ರೆಡಿಯಾಗೋಗಿದೆ. ನಾನು ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ಫಿ ರೆಡಿಯಾಗಿದೆ. ಸುಕ್ಡಿ, ಗೋಧಿ ಹಿಟ್ಟಿನ ಬರ್ಫಿ, ಗುಡ್ ಪಾಪಡಿ ರೆಡಿ.